ಪ್ರಿಯ ವೀಕ್ಷಕರೇ ಸ್ವಾಗತ. ಶಿವನಿಗೂ ಗಂಗೆಗೂ ಇರುವ ಸಂಬಂಧವೇನು? ಶಿವನ ನೆತ್ತಿಯ ಮೇಲೆ ಗಂಗೆ ಇರುವುದು ಏಕೆ? ಗೆಳೆಯರೇ, ಈ ರೋಚಕ ಕಥೆಯ ಹಿನ್ನೆಲೆ ಏನೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಹಿಂದೂ ಪುರಾಣ ಕಥೆಗಳು ನಮ್ಮ ಬದುಕಿಗೆ ಅಮೂಲ್ಯ ಸಂದೇಶವನ್ನು ನೀಡುತ್ತವೆ. ಕೆಲವು ಪುರಾಣ ಕಥೆಗಳನ್ನು ಕೇಳಿದಾಗ ಅರೆ, ನಿಜಕ್ಕೂ ಕೂಡ ಇವೆಲ್ಲ ನಡೆದಿದ್ದಾವ ಎಂದು ಅಚ್ಚರಿಯಾಗುತ್ತೆ. ಆದರೂ ಕೂಡ ನಾವು ನಮ್ಮ ಪುರಾಣ ಕಥೆಗಳನ್ನು ಕೇಳ್ತಾನೆ ಇರ್ತೀವಿ. ಇವುಗಳಲ್ಲಿ ಒಂದಷ್ಟು ಉತ್ತಮ ಅಂಶಗಳು ನಮ್ಮ ಬದುಕಿಗೆ ಆದರ್ಶವಾಗಿ ಪರಿಣಾಮ ಬೀರ್ತವೆ. ನಮ್ಮ ಪುರಾಣ ಕಥೆಗಳು ಬಹಳ ಅರ್ಥಪೂರ್ಣವಾಗಿರುತ್ತವೆ. ಅಂತಹ ಕಥೆಗಳಲ್ಲಿ ಶಿವನು ಗಂಗಾದೇವಿಯನ್ನು ಕೇವಲ ಆತನ ಜಟೆಯಲ್ಲಿ ಹಿಡಿದಿರುವ ಸ್ವಾರಸ್ಯಕರ ಕಥೆ ಕೂಡ ಒಂದಾಗಿದೆ. ಹೌದು, ಸ್ವರ್ಗಲೋಕ, ಪಾತಾಳಲೋಕ, ಭೂಲೋಕ, ಹೀಗೆ ಈ ಮೂರೂ ಲೋಕಗಳನ್ನು ಆವರಿಸಿಕೊಂಡಿರುವ ಗಂಗೆಯನ್ನು ಪರಶಿವ ಹೀಗೆ ತನ್ನ ಜಟೆಯಲ್ಲೇ ಹಿಡಿದ ಎನ್ನುವುದು ಆಶ್ಚರ್ಯ. ಇದು ಶಿವನು ಗಂಗಾಧರನಾದ ಕಥೆ. ಸಾಗರ ಎಂಬ ರಾಜನು ಅಯೋಧ್ಯೆಯನ್ನು ಆಳ್ತಾ ಇರ್ತಾನೆ. ಆತನಿಗೆ ಸುಮತಿ ಮತ್ತು ಕೇಶಿನಿ ಎಂಬ ಇಬ್ಬರು ಪತ್ನಿಯರು ಇರ್ತಾರೆ. ಆದರೂ ಕೂಡ ಇಬ್ಬರು ಪತ್ನಿಯರು ಕೂಡ ಮಕ್ಕಳಾಗಿರಲ್ಲ. ಈ ಕಾರಣದಿಂದ ಸಾಗರ ರಾಜ ಹಿಮಾಲಯದ ಮೇಲೆ ಹೋಗಿ ತಪಸ್ಸನ್ನು ಕೈಗೊಳ್ತಾನೆ. ತಪಸ್ಸಿನ ಫಲವಾಗಿ ಸಾಗರನಿಗೆ ಬರೋಬ್ಬರಿ 61,000 ಮಕ್ಕಳು ಆಗ್ತವೆ. ಆದರೆ ಆತನ ಎಲ್ಲ ಮಕ್ಕಳು ಕೂಡ ದುರ್ಜನರಾಗ್ಬಿಡ್ತಾರೆ. ಹಾಗಾಗಲೇ ಸಾಗರ ರಾಜ 99 ಅಶ್ವಮೇಧ ಯಾಗವನ್ನು ಯಶಸ್ವಿಯಾಗಿ ಪೂರೈಸಿರ್ತಾನೆ. ಇನ್ನು ಕೇವಲ ಒಂದೇ ಒಂದು ಅಶ್ವಮೇಧ ಯಾಗ ಮಾತ್ರ ಬಾಕಿ ಇರುತ್ತೆ. ಆತನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಅವನ ಸ್ವರ್ಗದ ಅಧಿಪತಿಯಾಗುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಸಾಗರನು ಇನ್ನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಸಂಪೂರ್ಣವಾಗುತ್ತದೆ ಎಂದು ತಿಳಿದು ತನ್ನ 100ನೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳಲು ಕುದುರೆಯನ್ನು ನಗರ ಸಂಚಾರಕ್ಕೆ ಬಿಡ್ತಾನೆ. ಇತ್ತ ಇಂದ್ರನಿಗೆ ಸಾಗರ 100 ಅಶ್ವಮೇಧ ಯಾಗ ಮಾಡಿದರೆ ತನ್ನ ಸ್ವರ್ಗದ ಆಧಿಪತ್ಯ ಎಲ್ಲವೂ ನಾಶವಾಗುತ್ತೆ ಎನ್ನುವ ಭಯದಿಂದ ಸಾಗರ ಕಳುಹಿಸಿದ್ದ ಅಶ್ವಮೇಧ ಕುದುರೆಯನ್ನು ತಾನು ಕದ್ದು ಪಾತಾಳದಲ್ಲಿ ಧ್ಯಾನ ಮಾಡುತ್ತಿದ್ದ ಕಪಿಲ ಮಹರ್ಷಿಗಳ ಹಿಂದೆ ಕಟ್ಬಿಡ್ತಾನೆ. ಆಗ ಅಶ್ವಮೇಧ ಯಜ್ಞಕ್ಕೆ ಬಳಸಬೇಕಾಗಿದ್ದ ತ್ಯಾಗದ ಕುದುರೆಯನ್ನು ಕಪಿಲನು ಕದ್ದಿದ್ದಾನೆಂದು ತಪ್ಪಾಗಿ ತಿಳಿದ ಸಾಗರ ಕಪಿಲನ ಮೇಲೆ ಕೋಪಗೊಳ್ತಾನೆ. ಇತ್ತ ಭಗೀರಥನ ಮುತ್ತಜ್ಜ ಸಾಗರನು ತನ್ನ ಮೇಲೆ ಕಳ್ಳತನದ ಅಪಾದನೆ ಮಾಡಿದನೆಂದು ಕೋಪಗೊಂಡ ಕಪಿಲ ಮಹರ್ಷಿಗಳು ಸಾಗರನಿಗೆ ಮತ್ತು ಆತನ ಕುಟುಂಬಕ್ಕೆ, ನೀವು ಪಾತಾಳದಿಂದ ಗಂಗೆಯನ್ನು ಭೂಮಿಗೆ ತರುವವರೆಗೆ ಮೋಕ್ಷ ಸಿಗಲಾರದು ಎಂದು ಶಾಪ ನೀಡಿಬಿಡುತ್ತಾನೆ. ಆಗ ಹೇಗಾದರೂ ಮಾಡಿ ಗಂಗೆಯನ್ನು ಭೂಮಿಗೆ ತರುವಂತೆ ಭಗೀರಥನು ಬ್ರಹ್ಮದೇವನ ಸಹಾಯವನ್ನು ಕೇಳ್ತಾನೆ. ಆಗ ಬ್ರಹ್ಮನು ಗಂಗೆಯ ಬಳಿ ಹೋಗಿ ಭೂಮಿಗೆ ಬರುವಂತೆ ಕೇಳ್ಕೊಳ್ತಾನೆ. ಇತ್ತ ಗಂಗೆ, ನನಗೆ ಭೂಮಿಗೆ ಬರಲು ಯಾವುದೇ ಅಭ್ಯಂತರವಿಲ್ಲ. ಆದರೆ ನಾನು ಭೂಮಿಗೆ ನನ್ನ ಪ್ರಬಲವಾದ ಶಕ್ತಿಯಿಂದ ಸಂಪೂರ್ಣ ಭೂಮಿ ಕೊಚ್ಚಿ ಹೋಗಬಹುದು, ಸೃಷ್ಟಿಯ ನಾಶವಾಗಬಹುದು ಎಂದು ಹೇಳ್ತಾಳೆ. ಗಂಗೆಯ ಮಾತುಗಳನ್ನು ಕೇಳಿ ಭಗೀರಥನಿಗೆ ಚಿಂತೆಯಾಗ್ಬಿಡುತ್ತೆ. ಆಗ ಅವನು ಶಿವನ ಬಳಿ ಹೋಗಿ ಗಂಗೆಯನ್ನು ಭೂಮಿಗೆ ತರುವಂತೆ ವಿನಮ್ರತೆಯಿಂದ ಪರಿಪರಿಯಾಗಿ ಕೇಳ್ಕೊಳ್ತಾನೆ. ಆಗ ಶಿವನು ಭಗೀರಥನಿಗೆ ಸಹಕರಿಸಲು ಒಪ್ಪಿಗೆ ನೀಡ್ತಾನೆ, ಭೂಮಿಗೆ ಬರ್ತಾನೆ. ಇತ್ತ ಶಿವನ ಪರಾಕ್ರಮವನ್ನು ತಿಳಿಯದ ಗಂಗೆ ತನ್ನ ಪ್ರಾಬಲ್ಯದಿಂದ ಶಿವನನ್ನು ಕೂಡ ತೊಳೆದುಕೊಂಡು ಹೋಗಲು ನಿರ್ಧರಿಸಿ ಪ್ರಾಬಲ್ಯತೆಯಿಂದ ಭೂಮಿಗೆ ಇಳಿತಾಳೆ. ಆದರೆ ಶಿವ ಆಕೆಯನ್ನು ತನ್ನ ಜಟೆಯಲ್ಲೇ ಹಿಡಿದು ಆಕೆಯ ಶಕ್ತಿಯನ್ನು ನಿಯಂತ್ರಿಸಿ ನೆತ್ತಿಯ ಮೇಲೆ ಹಿಡಿದಿಡ್ತಾನೆ. ಬಳಿಕ ಗಂಗೆಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಶಿವನು ನನಗಿಂತ 1,000 ಪಟ್ಟು ಪರಾಕ್ರಮಿ ಎನ್ನುವುದು ಗಂಗೆಗೆ ಅರಿವಾಗುತ್ತೆ. ಅಂದಿನಿಂದ ಶಿವನನ್ನು ಗಂಗಾಧರ ಎಂದು ಕರೆಯಲಾಗುತ್ತೆ. ಗಂಗೆಯ ಶಕ್ತಿ ದುರಾಂಕರವನ್ನು ಪ್ರತಿನಿಧಿಸಿದರೆ ಶಿವನ ಶಕ್ತಿಯು ಬಲವಾದ ಮನಸ್ಸನ್ನು ಪ್ರತಿನಿಧಿಸುತ್ತೆ. ಬಲವಾದ ಹಾಗೂ ಒಳ್ಳೆಯ ಮನಸ್ಸು ಅಹಂಕಾರವನ್ನು ಮೆಟ್ಟಿ ನಿಲ್ಲುತ್ತದೆ ಎನ್ನುವುದಕ್ಕೆ ಈ ಕಥೆಯೇ ಉತ್ತಮ ಉದಾಹರಣೆ. ನೋಡಿದ್ರಲ್ಲ ವೀಕ್ಷಕರೇ, ಗಂಗೆಯನ್ನು ಶಿವ ತನ್ನ ನೆತ್ತಿಯ ಮೇಲೆ ಹಿಡಿದಟ್ಟಿರೋ ಕಥೆಯನ್ನು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಇದೇ ರೀತಿ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೆಂಬುದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ನೀವು ತಿಳಿಸಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.